ಸಾಮಾನ್ಯವಾಗಿ ನಾನು ಈ ವೇದಿಕೆಗೆ ಬಂದಾಗ ಮೊದಲು ಅಂಬರೀಷ್ ಅಣ್ಣನ ನೆನೆಸ್ಕೊಂಡು ಮುಂದಕ್ಕೆ ಮಾತಾಡ್ತೀನಿ. ಯಾಕೆಂದರೆ ಅವರೊಬ್ಬರು ಇಲ್ಲದೆ ಹೋಗಿದ್ರೆ ಇಂಥ ಒಂದು ಭವನ ಆಗ್ತಿರಲಿಲ್ಲ. ಇದು ಆ್ಯಸ್ ಯೂಶ್ವಲ್ ನಾನು ಯಾವತ್ತೂ ನೆನೆಸ್ಕೊಳ್ಳೋದೇನೆ. ಜೊತೆಯಲ್ಲಿ ಇತ್ತೀಚೆಗೆ ಪುನೀತ್ ಅವ್ರನ್ನ ನೆನೆಸ್ಕೊಳ್ಳೋ ಕಾರ್ಯಕ್ರಮವನ್ನು ಕೂಡ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಯಾವುದೇ ಕಾರ್ಯಕ್ರಮಕ್ಕೆ ಇಲ್ಲಿ ಬಂದಾಗೂ ಪುನೀತ್ ಸರ್ದು ಫೋಟೋ ಅಲ್ಲಿರುತ್ತೆ, ಅವ್ರಿಗೆ ನಮನ ಸಲ್ಲಿಸಿ ಮುಂದಕ್ಕೆ ನಾವು ಎಲ್ಲ ಕಾರ್ಯಕ್ರಮಗಳನ್ನ ಮಾಡ್ತಕ್ಕಂಥದ್ದು. ದೇವರಾಜ್ ಆ್ಯಂಡ್ ನಿತ್ಯಾಶ್ರೀ ಮೇಡಮ್, ಅದೊಂದು ಟೈಟಲ್ ವಿಚಾರ ಅಂದರೆ ನನ್ನ ಮೇಡಮ್ ಪ್ರೊಡ್ಯೂಸರ್ ಅಂತ ಗೊತ್ತಿರಲಿಲ್ಲ. ಆದರೆ ನನಗೆ ಯಾರು ಅವರೇ ಪ್ರೊಡ್ಯೂಸರು ಅವರೇ ಡೈರೆಕ್ಟ್ರು ಅಂತ ಹೇಳಿದರು. ಅದು ಅವ್ರು ಬಂದಾಗ ನನ್ನ ಸಣ್ಣದೊಂದು ಸಮಸ್ಯೆ ಇತ್ತು, ಅದು ಸಾಲ್ವ್ ಆಯಿತು. ನೋಡಾದ ಮೇಲೆ ಇಲ್ಲಿ ನೋಡೋಕ್ಕೂ ಮುಂಚೆ ನನ್ನ ಪೋಸ್ಟ್ಗಳು ಅದನ್ನೆಲ್ಲ ಕಳಿಸ್ತಾ ಇದ್ರು ಇದನ್ನೆಲ್ಲ. ಅದು ನನಗೇನು ಅಷ್ಟು ಇದು ಅಂತ ಅನಿಸಿರಲಿಲ್ಲ. ಬಟ್ ನೋಡಿ ಕೂತ್ಕೊಂಡು ಆ ಸಾಂಗ್ನು ಮತ್ತು ಟೀಸರ್ನ ನೋಡಾದ್ಮೇಲೆ ಒಂದು ಅನಿಸ್ತು, ಒಂದು ಹೀರೋ ಆಗಿ ತನ್ನ ಕರ್ತವ್ಯವನ್ನು ಒಬ್ಬ ನಿರ್ದೇಶಕನಾಗೂ ಕೂಡ ಸಮರ್ಥವಾಗಿ ನಿಭಾಯಿಸಿದ್ದಾರೆ. ಒಂದು ಎಲ್ಲ ಮುಂದೆ ಬರೋ ಲಕ್ಷಣಗಳು ಇದ್ದಾವೆ ಅನ್ನೋದನ್ನು ಆಲ್ರೆಡಿ ನಮ್ಮ ಮುರಳಿಯವರು ಹೇಳಾಯಿತು. ಹಿಂತಿರುಗಿ ನಾನು ಹೇಳೋದ್ರಲ್ಲಿ ಅರ್ಥ ಇರಲ್ಲ. ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ, ಈ ತಾಜ್ ಮಹಲ್ ಟೂಗೆ ಸಂಬಂಧಪಟ್ಟ ಹಾಗೆ ಈ ಟೀಸರ್ನ ಮತ್ತು ಆಡಿಯೋನ ಬಿಡುಗಡೆ ಮಾಡಿರೋದು ಯಾವುದಪ್ಪ ಅಂದರೆ, ಅದೇ ಅಣ್ಣ ಅವರ ಕುಟುಂಬ. ಸುಸಂಸ್ಕೃತಕ್ಕೆ ಸಂಸ್ಕೃತಕ್ಕೆ ಏನೋ ಸಂಸ್ಕೃತಕ್ಕಲ್ಲ ಸುಸಂಸ್ಕೃತಕ್ಕೆ ನಾನೇನೋ ಒಂದು ಡಿಕ್ಷನರಿ ಬರೆದ್ರೆ ಅದರ ಮುಂದೆ ಕಡೆ ಬ್ರಾಕೆಟ್ನಲ್ಲಿ ಅಣ್ಣವರ ಕುಟುಂಬ ಅಂತ ಹಾಕಿರ್ತೀನಿ. ಅವರ ಕುಟುಂಬದಿಂದಲೇ ಇನ್ನು ಮಿಕ್ಕಿದವರೆಲ್ಲ ಕಲ್ತ್ಕೋಬೇಕು ಬದುಕೋದು ಹೆಂಗೆ, ಯಾವ ರೀತಿ ಇರಬೇಕು, ಇದ್ರೆ ಯಾವ ರೀತಿ ಬದುಕಬೇಕು ಅನ್ನೋದನ್ನು. ಅದು ಎಸ್ಪೆಷಲಿ ನನಗೆ ಚಿನ್ನಪ್ಪಣ್ಣ ಅವ್ರನ್ನ ನಾನು ಒಂದೊಂದು ಸಾರಿ ರೇಗಿಸ್ತಾ ಇರ್ತೀನಿ, ಅಣ್ಣ ನೀವು ಏನೋ ಅಕಸ್ಮಾತು ಇದಾದರೆ ಏನೋ ರಾಜಕಾರಣಕ್ಕೆ ಬಂದರೆ ನಿಮಗೆ ಮುಜರಾಯಿ ಡಿಪಾರ್ಟ್ಮೆಂಟಿನ ಮಂತ್ರಿ ಬಿಟ್ಟು ಬೇರೆ ಕೊಡಲ್ಲ. ಯಾಕೆ ಅಂದರೆ ಇವರು ಮನೆಯಲ್ಲಿ ಎಷ್ಟು ಊಟ ಮಾಡಿದಾರಲ್ಲೋ ಗೊತ್ತಿಲ್ಲ, ಎಲ್ಲ ದೇವಸ್ಥಾನದ ಪ್ರಸಾದಗಳನ್ನು ಡೈಲಿ ತಿಂತಾ ಇರ್ತಾರೆ, ಆಮೇಲೆ ಬಂದವರೆಗೂ ಕೊಡ್ತಾ ಇರ್ತಾರೆ. ಸೊ ಆಮೇಲೆ ಬಾಯಿಗೆ ಬಾಯಿ 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 ಅವ್ರು ಬೈಯೋದು ಹೆಂಗೆ ಗೊತ್ತಾ, ಏಯ್ ನಿನ್ನ ಬಾಯಿಗೆ ಬೆಣ್ಣೆ ಅಕ್ಕ, ಇಷ್ಟು ಅಂದುಬಿಟ್ರೆ ಅವರು ಭಾರಿ ದೊಡ್ಡ ಬೈಬಿಳ ಅವ್ರ ಬಾಯಲ್ಲಿ. ಇಂಥ ಸುಸಂಸ್ಕೃತರು ಇನ್ನೂ ನಮ್ಮ ಜಗತ್ತಲ್ಲಿ ನಮ್ಮ ಜನಗಳ ಮುಂದೆ ನಮ್ಮ ಒಡನಾಟಿಗಳಾಗಿ ನಮ್ಮ ಸಿನಿಮಾ ರಂಗದಲ್ಲಿ ಇರೋದ್ರಿಂದನೇ ಇನ್ನೂ ಸ್ವಲ್ಪ ಚಿತ್ರರಂಗ ಅಂತಕ್ಕಂಥದ್ದು ಉಸಿರಾಡಿಕೊಂಡು ಉಳ್ಕೊಂಡಿದೆ. ಸೊ ನಿಮ್ಮ ಒಂದು ಕುಟುಂಬದ ಕುಡಿ ಯಾರು, ಮುರಳಿ, ನಾನು ಭಾಳ ವರ್ಷಗಳಿಂದ ಅವ್ರನ್ನೂ ಹತ್ತಿರದಿಂದ ಬಲ್ಲೆ. ಯಾರು ಏನು ಮಾಡೋದು ಗೊತ್ತಿಲ್ಲ ದೇವರಾಜ್, ಒಂದು ಒಳ್ಳೆ ಹೃದಯದ ಮೂಲಕ, ಒಂದು ಒಳ್ಳೆ ಆತ್ಮಗಳ ಮೂಲಕ, ಬಾಯಿ ತುಂಬ ಹರಿಸಿ, ಒಳಗಡೆ ಏನು ಕಲ್ಮಶ ಇಟ್ಕೊಳ್ದಿನೇನೆ, ಇದ್ದಿದ್ದನ್ನು ಇದ್ದಿದ್ದಂಗೆ ಹೇಳಿ, ಸರಿ ಇಲ್ಲ ಅಂದರೆ ಸರಿ ಇಲ್ಲ ಅಂತಲೂ ಹೇಳ್ಬಿಟ್ಟು ಮನಸ್ಪೂರ್ವಕವಾಗಿ ಆಶೀರ್ವಾದ ಮಾಡ್ತಕ್ಕಂಥ ಮುರಳಿಯವ್ರ ಕೈಯಿಂದ ನೀನು ರಿಲೀಸ್ ಮಾಡಿಸ್ದಲ್ಲ ಗುರು, ಅದಕ್ಕೆ ನಾನು ನಿನಗೆ ಒಂದು ಥ್ಯಾಂಕ್ಸ್. ಒಳ್ಳೆಯದಾಗಲಿ. ಇದು ಇನ್ನು ಚಿತ್ರರಂಗಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಕಾಕ್ರೋಚು ಸುದಿ, ಇವರು ನನ್ನ ಅಣ್ಣನ ಮಗನ ಅಣ್ಣ, ನಮ್ಮ ಅಣ್ಣನ ಮಗ ಇವರು ಅಭಿಮಾನಿ. ಕೊನೆಗೆ ನಾನು ಇನ್ನೂ ಕಷ್ಟಪಟ್ಟು ಇವ್ರ ನಂಬರ್ ಹುಡುಕಿ ಆಸ್ಟ್ರೇಲಿಯಾಗೆ ಕಳಿಸಿ ಮಾತಾಡಪ್ಪ ಅಂತೇಳಿ ಇವ್ರನ್ನು ಅವ್ರನ್ನು ಕನೆಕ್ಟ್ ಮಾಡಿಬಿಟ್ಟಿದ್ದಾಯಿತು. ಇಂಥವೆಲ್ಲ ಸಮಸ್ಯೆಗಳು ಹೊಸದಾಗಿ ಬಂದವ್ರಿಗೆ ಪ್ರೋತ್ಸಾಹ ಕೊಟ್ಕೊಂಡು ಅವ್ರನ್ನ ಏನಾರ ಮಾಡಿ ಸ್ವಲ್ಪ ಆದಷ್ಟು ಮುಂದಕ್ಕೆ ತರಬೇಕು ಅಂತಕ್ಕಂಥ ಉತ್ಸಾಹದಲ್ಲಿ ತವಕದಲ್ಲಿ ಸದಾ ತಲ್ಲಿನರಾಗ್ತಕ್ಕಂಥವ್ರು ಭಾಮ ಹರೀಶು ಮತ್ತು ಅವ್ರ ಬ್ರದರ್ಸ್. ಅವ್ರಿಗೇನು ಗಿರೀಶ್ ಅವ್ರ ಬಗ್ಗೆ ಮತ್ತೇನು ಬೇರೆ ಮಾತಾಡೋಂಗಿಲ್ಲ, ಇವ್ರ ಮೌತ್ ಪೀಸ್ ಅವರು. ಸೊ ಹಿಂಗಾಗಿ ವರ್ಕೌಟ್ ಆಗ್ತದೆ ಏನು ಆಗಲ್ಲ. ಸೊ ಇದೆಲ್ಲ ಸುನೀಲು ಎಲ್ಲರೂ ಅಂದರೆ ಇವ್ರಿಗೆಲ್ಲ ಒಂದು ಏನಪ್ಪ ಅಂದರೆ ಒಂದು ಯಾರು ಹೊಸಬ್ರು ಬಂದಾಗ ಅವ್ರನ್ನ ಏನಾರು ಮಾಡಿ ಸ್ವಲ್ಪ ಮುಂದಕ್ಕೆ ತರಬೇಕು, ಅವ್ರನ್ನ ಆದಷ್ಟು ಒಂದು ಒಳ್ಳೆ ಪ್ಲಾಟ್ಫಾರ್ಮಲ್ಲಿ ಕೂರಿಸ್ಕೋಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಮಾಡ್ತಾರೆ. ಸೊ ಇಂಥವೆಲ್ಲ ಒಳ್ಳೆ ಮನಸ್ಸುಗಳು ಒಂದು ಕಡೆ ಸೇರಿರೋದ್ರಿಂದ ತಾಜ್ ಮಹಲ್ 2-1 ಏನಾಗಿತ್ತೋ ಅದ್ರಿಗಿನ್ನೂ ಎತ್ತರಕ್ಕೆ ಬೆಳೆದು ಒಬ್ಬ ಹೊಸ ನಿರ್ಮಾಪಕ ನಿರ್ದೇಶಕ ಕನ್ನಡ ಚಿತ್ರರಂಗಕ್ಕೆ ಬರಲಿ ಅಂತ ಕೇಳ್ತಾ, ವಿಜಯಣ್ಣ ನಿಮ್ಮ ಪಕ್ಕದಲ್ಲಿದ್ದಾರಲ್ಲ ವಿಜಯ್ ಕುಮಾರ್, ಅವ್ರದ್ದು ಒಳ್ಳೆ ಹೃದಯದ ಅಸೋಸಿಯೇಷನ್ಗೆ ಅವ್ರನ್ನು ಉಪಾಧ್ಯಕ್ಷರನ್ನಾಗಿ ಮಾಡ್ಬೋದು, ಇಲ್ಲ ಅಧ್ಯಕ್ಷರು ಇದ್ದಾರೆ ಇವ್ರ ಕುಟುಂಬ ಮಾಡಿದ್ರೆ ಅವ್ರು ವೈಸ್ ಪ್ರೆಸಿಡೆಂಟ್ ಅಂತ ಮಾಡ್ಕೋಬೇಕು. ಆಲ್ ದಿ ಬೆಸ್ಟ್, ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.